दलीमा पक्कने तेगेदू सुंडिलाडू भक्ति सुवांधा मुखद वगे गा पगे कर दूपर शूपाशाकुशाधारी गे हरुषदी भक्तरा पने वे कुमार गजवदन चरण कमल कारती गज मुख दवागे गा बागे बलगुंडु भक्तियुलु भक्तियोलंबिका सुत विघ्न राजन पिरिदु संस्तुति सीगी नम्मन्न धर्मद भूपति
ಈ ವನವಾಸದಲ್ಲಿ ಮುಂದೆ ಬರುವಂತಹ ಭವಣಗಳನ್ನು ಯಾವ ರೀತಿ ಹೋಗಲಾಡುತ್ತಾರೆ ಎನ್ನುವಂತಹ ಆ ಯೋಚನೆಯಲ್ಲೇ ಇದ್ದಾಗ ಮಹಾನ್ ವ್ಯಕ್ತಿಗಳಾದ ವ್ಯಾಸ ಭಗವಾನರ ಆಗಮನ ನಮ್ಮ ಮಣ್ಣರ ಬಳಿಗಾಯಿತು. ಏಕಾಂತವಾಗಿ ಇವರು ಮಾತನಾಡುವುದನ್ನು ನಾನು ಕೇಳಿದೆ. ಏನೊಂದು ವಿಷಯ ಮಾತ್ರ ನಾನು ತಿಳಿದಿಲ್ಲ. ಅವರು ನಿರ್ಗಮಿಸಿದ ಬಳಿಕ ನನ್ನನ್ನೇ ಸಮೀಪಕ್ಕೆ ನಮ್ಮಣ್ಣ ದೇವ ಕರೆಸಿಕೊಂಡ. ಅರ್ಜುನ, ಭಕ್ತಿಯಿಂದ ಆರಾಧಿಸಿ ಶಿವನಿಂದ ಬೇಕಾದ ಶಕ್ತಿ ಸಂಗ್ರಹಕ್ಕಾಗಿ ನೀ ನಿಲ್ಲಿಸಿದ ತೆರಳಬೇಕು ಇಂದ್ರಕೇಲ ಪರ್ವತಕ್ಕೆ. ವ್ಯಾಸ ಭಗವಾನರ ಅಪ್ಪಣೆಯಾಗಿದೆ. ಹರನ ವಿವಿಧಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಈ ಮಂತ್ರವನ್ನು ನಿನಗೆ ನಾ ಹೇಳಿಕೊಡ್ತೇನೆ. ಏನಂತೆ, ಅಣ್ಣ ಧರ್ಮದ ಭೂಪತಿ ರೋಹಿದ್ರು ಸಂತೋಷದಿಂದ ಒಪ್ಪಿದೆ. ಸಾಕ್ಷಾತ್ ಪರಮೇಶ್ವರ ಸ್ವಾಮಿಯನ್ನೇ ಈ ಮಾಂಸಾಕ್ಷಿಗಳಿಂದ ನೋಡುವಂತಹ ಯೋಜನೆಗೆ ಪ್ರಾರ್ಥಿಸುವಂತಾದರೆ ನನ್ನ ಜೀವನ ಯಾಕೆ ವ್ಯರ್ಥ ಮಾಡಬೇಕು? ಸಂತೋಷದ ಒಪ್ಪಿದೆ. ಆ ಬಳಿಕ ಅರಸನಿಂದ ಯೋಗ್ಯವಾದ ಅರ್ಪಣೆಯನ್ನು ಹೊಂದಿದ ಹಾಗಾಯ. ಆಮೇಲೆ ಅನೇಕ ಮುರುದರರು ಬ್ರಾಹ್ಮಣ ಸ್ತೋಮ ನನ್ನನ್ನು ಹರಸಿದರು. ಅವರಿಂದ ಆಶೀರ್ವಚನವನ್ನು ಪಡೆದುಕೊಂಡು ಶಸ್ತ್ರಾಸ್ತ್ರ ಧಾರಿಯಾಗಿ ಈ ಕ್ಷಣವೇ ಮುಂದುವರಿಸಬೇಕು ಪವಣ ಪಯಣವನ್ನು. ಮುಂದೆ ಹೋಗ್ತೇನೆ. ಪರಮ ಪಾವನಗಿಂದ್ರ ಕೀಲದ ವರ ವನಕ್ಕೆ ಬರಲಂದುವು. ನರನೆ ಪುಣ್ಯ ಕ್ಷೇತ್ರವಿದು ಎಂದುದು ನಭೋ ವಚನ. ತಿಳಿಯುವುದಕ್ಕೆ ಕಷ್ಟವಾಗಿ ಹೋಯಿತು. ನೀನು ಅಂತ ಬಂದು ನಿಂತ ಈ ಸ್ಥಳ ಇಂದ್ರ ಕೀಲಕ, ಇದು ನಿನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳ. ಇದನ್ನೇ ಆಲಿಸಿಕೋ. ಅಶರೀರ ಬಾಣಿಯಂ ಕೇಳ್ತು ಅತಿ ವಿಲಾಸರಿ ಅಸಮಬಲ ಪಾಠನ ಮರು ದಿವಸ ಉದಯ ಕುಶಲರಿ ಮಿಂದು ಕುಶಲರಿ ಮಿಂದು ವಿಧಿ ವಿಖಿತರಿ ಅಕ್ಕಗೆ ಅರ್ಘ್ಯವಾಗಿತ್ತು ಭಕ್ತಿ. ಅಸಮಬಲ ಪಾಠ ಇಲ್ಲಿಯೇ ಆರಾಧಿಸು, ಶಿವನು ಒಲೆಯದು ನಿನ್ನನ್ನು ಹರಸಲಿದ್ದಾನೆ. ಬಹಳ ಸಂತೋಷವಾಯಿತು ದೇವ ವಚನವಲ್ಲವೇ. ಮಾತಾಡುತ್ತಿದ್ದಂತೆ ಉದಯವಾಗ್ತಾ ಇದೆ. ಬಾಲಭಾಸ್ಕರಿಗೆ ನಾನು ಮಾಡಬೇಕಾದಂತಹ ಸೇವಾ ಆ ಕೈಂಕರ್ಯವನ್ನು ಪೂರೈಸಲಬೇಕು. ಅದಕ್ಕಾಗಿ ಸ್ವಚ್ಛವಾದ ವಾರಿಯಲ್ಲಿ ನಿಂತು ಶುಚಿರ್ಭೂತನಾಗಿದ್ದೇನೆ. ಸರಿ, ಲೋಕ ಬಾಂಧವನಾದಂತಹ ಸೂರ್ಯನಾರಾಯಣನಿಗೆ ಅರ್ಘ್ಯ ಜಲವನ್ನು ಎತ್ತಿ ಹಿಡಿದ ಸಾಕ. ಇನ್ನು ತಪಸ್ಸು ಆದ್ರೆ ಯಾವ ರೀತಿಯಲ್ಲಿ? ಬಿಸಜಾಕ್ಷ ಸುಮನ ಸರಿಗಕ್ಕಿಗಿಂದರಗಿ ಬಿಸಜಾಕ್ಷ ಸಮನ ಸರಿ ಸುಮನ ಸರಿಗೆ ಅಕ್ಕಿಗಿಂದರಗಿದ್ದಾಗ ಎಸವಾಕಿ ಕಟ್ಟಿನ ಕಥಾರಿಯ ಬೆಗಲಿಗೆರಿದಿ ಬತ್ತಲಿಕೆಗಿಂದೆತ್ತಿ ಉರ್ದಂಡದೊಳಗೆ ಭವನ ಜನಿಸಿದ ಆ
ಕಾಲದಲ್ಲೂ ಆರಾಧಿಸುವಂತಹ ದೇವರು ಭಗವಾನ್ ವಾಸುದೇವ. ಆ ದಿಸಜಾಕ್ಷ ದಿಸಜಾಕ್ಷನನ್ನು ಸ್ತುತಿ ಮಾಡಿಕೊಂಡೆ. ಅದು ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ಲೋಕ ಸ್ವರ್ಗಲೋಕ. ಆ ದೇವತೆಗಳಿಗೆ ಅಕ್ಷಿಂತ ಎರಗಿಕೊಂಡೆ. ಸರಿ, ಸೂರ್ಯ ಚಂದ್ರಾದಿಗಳನ್ನು ಮನಸಾರ ವಿರಾಜಿತವಾದಂತಹ ವಸನ ಧಾರಣೆಯನ್ನು ಮಾಡಿಕೊಂಡವ ನಾನು. ಕ್ಷತ್ರಿಯವಂತಹ ನನಗೆ ಬೇಕಾದಂತ ಈ ಶರೀರ ರಕ್ಷಣೆಗಾಗಿ ಯೋಗ್ಯವಾದ ಶಸ್ತ್ರಾಸ್ತ್ರಗಳು, ಅದರಲ್ಲಿಯೂ ಕಟ್ಟಿಯಲ್ಲಿದ್ದಂತಹ ಕಟಾರಿ, ಈ ಕಟಾರಿಯನ್ನು ಹೆಗೆ ತಯಾರಿಸಿದ ಬೇಕಾದಂತಹ ಆ ಬತ್ತಳಿಕೆಯಲ್ಲಿ ಯೋಗ್ಯ ಶರಗಳನ್ನು ತುಂಬಿಸಿದ್ದೇನೆ. ಯೋಗ್ಯವಾದ ಮನಸ್ಸು ಇಂದಾಕೆ ಅಥವಾ ಶಂಭುವನ್ನು ಇಲ್ಲಿಯೇ ನಿಂತು ಪ್ರಾರ್ಥಿಸುತ್ತೇನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕನುತರ ಸುಂದರ ಮೃಗಧರ ಪಿನಾಕನುತರ ಗಂಗಾಧರ ತೇ ನಮೋ ಗಂಗಾಧರ ತೇ ನಮೋ ಗಿರಿಜಾವಲ್ಲಭ ಶಂಭೋ ಶಂಕರ, ಅನನ್ಯ ಭಕ್ತಿಯಿಂದ ನಿನ್ನನ್ನು ಆರಾಧಿಸ್ತಾ ಇದ್ದೇನೆ ಸ್ವಾಮಿ. ನನ್ನ ಭಕ್ತಿಗೆ ಒಲಿದು ಬೇಕಂತಹ ಶಕ್ತಿಯನ್ನು ಕೊಡುವರೆ ನೀನು ಮೈದೋರಬೇಕೆಂದು ನನ್ನ ಪ್ರಾರ್ಥನೆ ಸ್ವಾಮಿ. ಗಂಗಾಧರ ಇಲ್ಲಪ್ಪ ಇಲ್ಲವಲ್ಲ, ಎಷ್ಟಿಂದ ಆರಾಧಿಸ್ತಾ ಇದ್ದೇನೆ, ಯಾಕೆ ಬರಲಿಲ್ಲ? ಸರಿ, ದಿವಸ ಮೂರಕ್ಕೊಮ್ಮೆ ಪಲ್ಲವನು ಸವಿಯುತ್ತಿದ್ದನು ಸವಿಯುತ್ತಿದ್ದನು ಮೊದಲು ತದುಪದಿ ದಿವಸ ಬಾರಕ್ಕೆ ಬಲಬ ಉಳ್ಳುಕ ಶಿವನ ಭಜಿಸಿ ಶಿವನ ಭಜಿಸಿ ದೇವನನ್ನು ಬಲಿಸಿಕೊಳ್ಬೇಕಾದ್ರೆ ಜೀವನ ಅಥವಾ ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡಿರಲಿಲ್ಲ. ಹಸಿವೆ ಬಾಯಾರಿಕೆ ದೇಹದಲ್ಲಿ ತಲ್ಲಣೆಗೊಳ್ತಾ ಇದೆ ಎನ್ನುವುದನ್ನು ತಿಳಿದು ದಿನಂಪ್ರತಿ ಆಹಾರವಲ್ಲ, ಮೂರು ದಿವಸಕ್ಕೊಮ್ಮೆ ಹಣ್ಣನ್ನು ತಿಂದು ನೀರನ್ನು ಕುಡಿದು ನನ್ನ ಹಸಿವೆ ಬಾಯಾರಿಕೆಯನ್ನು ಹೋಗಲಾಡಿಸ್ತಾ ಬಂದೆ. ಆಮೇಲೆ ತಪಸ್ಸನ್ನು ಆಚರಿಸಿದೆ. ಆದರೂ ಶಿವ ಒಲಿದು ಬರುವ ಹಾಗಿಲ್ಲ. ಎಷ್ಟೋ ದಿವಸಗಳು ಸಂದವು ಇದೇ ರೀತಿ ಆದ್ರೆ ಆ ದೇವರನ್ನು ನೋಡುವಂತಹ ಯೋಗ ನನಗಿಲ್ವೇ? ವ್ಯಾಸ ಮುನಿಗಳು ಹೇಳಿದಂತಹ ಮಾತು ಅದು ಸುಳ್ಳಾಗುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ. ಹಾಗಾದ್ರೆ ಏನ್ ಮಾಡೋಣ? ಈಗಲ್ಲ, ಇನ್ನು ಸರಿ ವಾರಕ್ಕೆ ಒಮ್ಮೆ ಮಾತ್ರ ಆಹಾರ ನಿರಸನವನ್ನು ಕೈಗೊಂಡು ಆ ರೀತಿಯಾಗಿ ತಪಸ್ಸನ್ನು ಆಚರಿಸಲು ಮಾಡಿದ್ರು ಶಿವನನ್ನು ಬರಲಿಲ್ಲ. ಶಿವನಲ್ಲಿ ಬರಲಿಲ್ಲ, ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ? ಸಾಕಾಗಲಿಲ್ಲ. ಮತ ತರಗಳಿಗಿಂತ ದಿನಗಳ ಉತ್ತರಿಸುತ್ತ ಆ
ಗಗ ಚಿತ್ತ ಶುದ್ಧಿಯೋಲಿದ್ದ ಶ್ವಾಸ ಮರುದ್ದಾಗಿ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಅಂತ ಆದ್ರೆ ಇನ್ನೇನು ಮಾಡ್ಲಿ. ಈಗೆಲ್ಲ 3 ದಿವಸವೂ ಬೇಡ, ವಾರಕ್ಕೊಮ್ಮೆಯೂ ಬೇಡ, ಯಾವ ಹಣ್ಣು ನೀರನ್ನು ಸೇವಿಸಲಾರೆ. ಮರದಲ್ಲಿ ಹಣ್ಣಾಗಿ ಬಿದ್ದಂತಹ ಆ ತರಗೆಲೆಗಳನ್ನು ಹೆಕ್ಕಿ ತಿಂದು ನನ್ನ ಹಸಿವೆಯನ್ನು ನಿಲ್ಲಿಸಿಕೊಳ್ಳಬೇಕು. ಆಮೇಲೆ ತಪಸ್ಸನ್ನು ಆಚರಣೆ ಮಾಡುವುದು ಈಗ ಅಲ್ಲ, ಪದ್ಧತಿ ಉಂಟು. ಅದಕ್ಕೊಂದು ಕ್ರಮ ಪದ್ಧತಿ ಅಂತ ಇದೆ. ಶ್ವಾಸ ಮರುತ್ತರನ್ನು ನಾಶಾಂತ್ಯದಲ್ಲಿರಿಸಿ ಮೇಲ್ನೋಟಕನಾಗಿ ಆ ಶಂಕರನನ್ನು ಆರಾಧಿಸುತ್ತೇನೆ.